ಓಟ್ ಯಾರಿಗೆ ಹಾಕ್ತೀರಿ ಸಲ? ಬಿಜೆಪಿ. ಬಿಜೆಪಿಗೆ ಯಾಕೆ ಹಾಕ್ತೀರಿ? ಅದ ನಮಗೆ ಸವಲತ್ತು ಭಾಳ ಇತ್ತು, ಮಕ್ಕಳ ಸಾಲಿದು ಎಲ್ಲ ಅನುಕೂಲ ಇತ್ತು. ಕಾಂಗ್ರೆಸ್ ಬಂದು ಭಾಳ ಅಣಗ್ರಾಗೈತಿ, ನಮ್ಮ ಮಕ್ಕಳಿಗೆ ಸಾಲಿ ಕಲಿಯೋ ಅನುಕೂಲ ತಪ್ಪು ಹೋಗ್ಬಿಟ್ಟ. ಮತ್ತು ನಮ್ಮ ಜೀವನಗಳೆಲ್ಲ ಸರಿ ಹೋಗೈತೆ ಅಂದರು, ಕಾಂಗ್ರೆಸ್ ಬಂದ್ರೆ ಭಾಳ ಅನುಕೂಲ ತಪ್ಪು. 2000 ರೂಪಾಯಿ ಮೋತಿ ನೋಡೋದ್ರಿಂದ ಏನು ಹೋಯ್ತಿಲ್ಲ ರೀ, ನಾವು ಬಿಜೆಪಿನ ಮುಂದೆ ತರ್ಬೇಕಂತ. ಈಗ ಬಸ್ ಫ್ರೀ ಕೊಟ್ಟಾರ ಕಾಂಗ್ರೆಸ್ ಅವರು, ಏನು ಉಪಯೋಗ ಐತ್ರಿ? ಅದ ಮಕ್ಕಳು ಎಷ್ಟು ತೊಂದ್ರೆ ಉಣ್ಣತಾರ ರೀ, ಸಾಲಿದ ಬಸ್ ಒಂದು ಬಂದ್ರೆ ಒಂದು ಬರಾಕ್ತಿಲ್ಲ ರೀ ಮಕ್ಕಳಿಗೆ. ಅನುಕೂಲ ಸಾಲಿ ಅನುಕೂಲ ಎಲ್ಲ ತಪ್ಪೇ ಬಿಟ್ಟದ್ರಿ, ಟೈಮ್ ಸರಿ ಬಸ್ ಇಲ್ಲ. ನಮ್ಮದು ಫ್ರೀ ನೋಡಕ್ಕೆ ಅವ್ರ ಮಕ್ಕಳ ಅನುಕೂಲ ತಪ್ಪು ಬಿಟ್ಟದೈತಿಲ್ಲ ರೀ, ಅವ್ರ ಜೀವನ ಮುಂದೆ ಹೆಚ್ಚಿನ ರೀ. ನಮ್ದು ಎಷ್ಟು ಅನುಕೂಲ ರೀ, ನಮ್ಮ ಅನುಕೂಲ ತಕ್ಕ ನಮ್ಗೆ ಬಿಜೆಪಿನ ಬರ್ಬೇಕು ರೀ. ಹಾಂ ನೋಡೋಣ ರೀ, ಏನೇ ವಿಚಾರ ಮಾಡ್ತೇವ್ರಿ. ಯಾಕಂದ್ರೆ ಈ ಕಾಂಗ್ರೆಸ್ ಈಗ ಏನು ಮಾಡೈತೆ ಅಂದ್ರೆ ರೀ, ಬಸ್ ಫ್ರೀ ಕೊಟ್ಟೈತ್ರಿ, ಮತ್ತು 2000 ರೂಪಾಯಿ ಅಕೌಂಟ್ಗೆ ಹಾಕಾಯ್ತದ್ರಿ, ಮತ್ತು ಅವ್ರ ಸಂಬಂಧ ಯಾರಿಗೆ ಇನ್ನೂ ಈ ಟೈಮ್ ಐತ್ರಿ, ವಿಚಾರ ಮಾಡ್ತೇವ್ರಿ. ನರೇಂದ್ರ ಮೋದಿ ಅವ್ರು ಆಡೈತೆ ಏನು ಅನಿಸ್ತೈತ್ರಿ ನಿಮಗೆ? ಚಲೋ ಅನಿಸೈತ್ರಿ, ಚಲೋ ಮಾಡ್ಯಾರ್ರಿ ಅವ್ರು, ನರೇಂದ್ರ ಮೋದಿ ಚಲೋ ಮಾಡ್ಯಾರಲ್ಲ, ಅವ್ರ ರಾಜಕೀಯಕ್ಕೆ ಬಂದು ಇನ್ನು ಚಲೋ ಮಾಡ್ಯಾರ್ರಿ. ಇನ್ನು ಓಟ್ ಹಾಕೋದೇನೈತಿ ಯಾರಿಗೆ ಐತಿ ನಾನು ವಿಚಾರ ಮಾಡ್ತೇವ್ರಿ, ಅವಾಗ ಹಾಕೋ ಹಾಕೋಣ ವಿಚಾರ ಮಾಡೋದು. ಈಗೇನು ಮಾತಾಡೋಕೆ ಬರೋದಿಲ್ಲ ರೀ, ಅವಾಗ ಯಾವ ಸಮಸ್ಯೆ ಹಂಗ್ಯಂಗೆ ಬರ್ತಾವೆ ಅವಾಗ ಹಾಕ್ತಾವ. ಈಗೇನೈತಿ ಕಾಂಗ್ರೆಸ್ 2000 ರೂಪಾಯಿ ಕೊಟ್ಟೈತಿ ಬಸ್ ಫ್ರೀ ಕೊಟ್ಟೈತಿ ಕಬೂಲ್ ರೀ, ಅದು ಆಗೈತಿ ಪರ ಏನತ್ಲ, ಮುಂದೆ ಜನ ಹೆಂಗೆ ಬಾಳ್ತೈತಿ ಏನಾಗ್ತೈತಿ ಹೇಳಕ್ಕೆ ಬರೋದಿಲ್ಲ ರೀ. ಅದ್ರ ಸಂಬಂಧ ನಿಮ್ಗೆ ಏನು ರೀ, ನರೇಂದ್ರ ಮೋದಿ ಅವರು ಆಡೈತೆ ಹೆಂಗೆ ಅನಿಸ್ತೈತಿ ನಿಮಗೆ? ಆರೋಗ್ಯ ಉತ್ತಮ ರೈಟ್ ರೀ, ಒಳ್ಳೆಯ ಕೆಲಸ ಮಾಡಿದಾರೆ ರೀ. ನಮ್ಮ ಭಾರತ ಸುಧಾರಣೆ 1 ನಂಬರ್ ಆಗೈತೆ ರೀ. ಮತ್ತು ನೋಡಿರಿ ಯಾವುದು ಹೆಂಗೆ ಮನುಷ್ಯಂದು ಏನೈತಿಲ್ಲ ಕ್ರಿಯಾ, ಅಲ್ಲಿ ದೇವರು ಯಾವ ಪ್ರಕಾರ ಅವನು ಆಗ್ತೈತಿ ಒಳ್ಳೆಯದು ಕೆಲಸ ಅಂತಕ್ಕೆ ಸ್ವಾರ್ಥಕ್ಕೆ ಹಾಕ. ಹಾಂ ಬಿಜೆಪಿಗೆ ಹಾಕು. ಬಿಜೆಪಿಗೆ ನರೇಂದ್ರ ಮೋದಿ ಅವರು ಆಡೈತೆ ಹೆಂಗೆ ಅನಿಸ್ತೈತಿ ರೀ? ಚಲೋ ಆಗ್ತದೆ, ಚಲೋ ಅವ್ರ ಆಡೈತೆ ಚಲೋ ಅದು. ಅಂದರೆ ಇಲ್ಲಿ ಬಿಜೆಪಿದಿಂದ ಜಗದೀಶ್ ಶೆಟ್ಟರ್ ರೀ, ಮತ್ತು ಕಾಂಗ್ರೆಸ್ಸಿಂದ ಮುರ್ನಾಳ ಹೆಬ್ಬಾಳ್ಕರ್ ನಿಂತಾರೆ ರೀ. ಹಾಂ ನಿಮ್ಮ ಮತ್ತೆ ಜಗದೀಶ್ ಶೆಟ್ಟರ್ ಮೋದಿ ಎಲ್ಲ ಈಗ ಜನರಿಗೆ ಬಡ್ಬೇಕು ರೀ, ಎಲ್ಲ ವ್ಯವಸ್ಥೆ ಬರೋಬ್ಬರಿ ಐತಿ. ಮತ್ತು ಈ ಕಾಂಗ್ರೆಸ್ ಏನಿದೆ ಬಸ್ ಫ್ರೀ ಆದ ಫ್ರೀ ಸುಳ್ಳ ಖಾಲಿ ಪಟ್ಟಿ ಎಲ್ಲ ಮೋದಿಗೆ ಹಾಕುದು. ಅಂದರೆ ಕಾಂಗ್ರೆಸ್ ಸರ್ಕಾರದಾಗ ಏನು ನಿಮ್ಗೆ ಯೋಜನೆ ಗಣಸರಿಗೆ ಯೋಜನೆಗಳು ಕೊಟ್ಟಿಲ್ಲ? ಗಣಸರಿಗೆ ಯೋಜನೆಗಳಲ್ಲ, ಎಲ್ಲ ಕರೆಕ್ಟ್ ಐತಿ ರೀ ಮೊದಲೇ ಕಾಂಗ್ರೆಸ್, ಆದರೆ ಈಗ ಭಾಳ ಕೆಟ್ಟ ಐತಿ. ಆದರೆ ಬಿ ಜೆ ಪಿಯಿಂದ ಭಾಳ ಸವಲತ್ತು ಐತಿ ಬಡಬಗ್ಗರಿಗೆ, ಒಳ್ಳೆ ಇದೇನು ನಮ್ಮ ಇದಕ್ಕೆ ಭಾಳ ಇದೈತಿ ಬಿ ಜೆ ಪಿಗೆ. ಹಾಂ ಸರ್ ಈ ಸಲ ಓಟ್ ಯಾರಿಗೆ ಹಾಕ್ತೀರಿ? ನಾವ್ರೇ ಸರ್, ನಾವು ಇದ್ದದ್ದು ಹೇಳ್ಬೇಕಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಾರ ಹಣ್ರಿ, ನಮ್ಗೆ ಇರಾಕ ಮಣಿ ಇಲ್ಲ. ಈಗ ನೀವು ಗೌರ್ಮೆಂಟ್ ಥರ ನಮ್ಗೆ ಮಣಿ ಮಾಡಿ ನಮ್ಗೆ ಕೊಡ್ತೀರಿ, ಹಾಂ ಪಂಚಾಯತಿ ಮೆಂಬರ್ ಚೇರ್ಮನ್ ಎಲ್ಲ ತಿಂತಾರ, ನಮ್ಗೆ ಮಣಿ ಇಲ್ಲ ಇರಾಕ. ನಾವು ಜೋಪಡಿ ಒಳಗೆ ಮಣಿ ಕಟ್ಕೊಂಡು ಹೊಲ್ದಾಗದು, ನಮ್ಗೆ ಸಡ್ ಅಲ್ಲಿ ಇರಾಕ ಮಣಿ ಇಲ್ಲ, ಕುಡಿಯಾಕ ನೀರಿಲ್ಲ, ಮತ್ತು ನಮ್ಗೆ ತಿನ್ನಾಕ ಅನ್ನಿಲ್ಲ. ಮತ್ತು ನಾವು ಓಟ್ ಯಾರಿಗೆ ಹಾಕಬೇಕು ಅನ್ನೋದು ನಾವು ಇನ್ನು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಹೇಳ್ತೇವೆ. ಅಟ್ಟಮಟ ಏನಿಲ್ಲ. ಈಗ ಮನೆಗೆ ಸಿದ್ದರಾಮಯ್ಯ 2000 ರೂಪಾಯಿ ಕೊಡತ್ತಾನೆ ಹೆಣ್ಮಕ್ಳಿಗೆ? ಯಾರು ನಮ್ಗೆ 10 ರೂಪಾಯಿ ಯಾವ ಕೊಟ್ಟಿಲ್ಲ ರೀ, ನಾವು ಯಾವೊಂದು 10 ರೂಪಾಯಿ ನಾವು ತೊಗೊಂದಿಲ್ಲ ಇನ್ನೂ ಮಂಟ. ಹಣ್ರಿ ಸಿದ್ದರಾಮಯ್ಯ ಕೊಟ್ಟದ್ದು ತೊಗೊಂದಿಲ್ಲ, ಮತ್ತು ನೀವು ಸೈಸೈ ಸೌಕಾರ ಕೊಟ್ಟದ್ದು ತೊಗೊಂದಿಲ್ಲ, ಯಾವೊಂದು 10 ರೂಪಾಯಿ ನಾವು ತೊಗೊಂದಿಲ್ಲ. ಹಣ್ರಿ ನಮಗೆ 10 ರೂಪಾಯಿ ಅಂತೂ ಯಾವ ಕೊಟ್ಟಿಲ್ಲ, ನಾವು ತೊಗೊಂದಿಲ್ಲ. ನಮ್ಮ ರೇಷನ್ ಕಾರ್ಡು ಇನ್ನೂ ಮಂಟ ಬಂದಿಲ್ಲ, 10 ವರ್ಷ ಆದ ನಮ್ಮ ರೇಷನ್ ಕಾರ್ಡ್ ಹಾಕಿ ಇನ್ನೂ ಮಂಟ ರೇಷನ್ ಕಾರ್ಡು ಬಂದಿಲ್ಲ, ನಮ್ಮ ಹೆಂಡ್ರ ಮಕ್ಕಳ ಆಧಾರ್ ಕಾರ್ಡು ಬಂದಿಲ್ಲ, ಹೋಟಿನ ಕಾರ್ಡು ಬಂದಿಲ್ಲ. ನಾವು ಹಿಂಗೆ ಫ್ರೀ ಇದಾಗ ನಾವು ಹೊಲದಾಗ ಕಾರಿಂದ ಜೀವನ ಮಾಡ್ಕೊತ ನಾವು ಹಿಂಗೆ ನಡೆದ್ದು ರೀ. ನಮ್ಗೆ ಮನಿ ಇಲ್ಲ, ಹೊಲ ಇಲ್ಲ, 1 ಎಕರೆ ಹೊಲ ಐತಿ ಅತ್ರಾಗ. ನಾವು ಮನೆ ಜೋಪಡಿ ಹೊಡ್ಕೊಂಡ ಮನ್ಯಾಗ ಹೊಲ್ದಾಗ ಬಳೆ ಮಾಡಾಕತ್ತವ್ರಿ ಸರ್. ಮತ್ತು ಇತ್ರದಿಂದ ಪರಿಹಾರ ಏನೈತ್ರಿ? ಎಲೆಕ್ಷನ್ಗೆ ಬಂದ ಕೂಡಲೇ ನೀವು ಎಲೆಕ್ಷನ್ ನನಗೆ ಹಾಕ್ರಿ, ನಮ್ಮ ಅಪ್ಪಗೆ ಹಾಕ್ರಿ, ನಮ್ಮ ಮಾವಾಗ ಹಾಕ್ರಿ, ನನ್ನ ಅತ್ತಿಗೆ ಹಾಕ್ರಿ, ನಮ್ಮ ಮಳೆಯಾಗ ಹಾಕ್ರಿ ಅಂತ ಎಲ್ಲರೂ ನೀವು ಬರ್ತೀರಿ ಫೋಟೋ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು, ನಾವು ಯಾರಿಗೆ ಹಾಕಬೇಕು ಯಾರಿಗೆ ಬಿಡಬೇಕು? ನಮ್ಗೆ ಎಲ್ಲ ಮಾಡಿಕೊಟ್ರೆ ನಾವು ನಿಮ್ಗೆ ಹಾಕುವ ರೀ, ಕಾಂಗ್ರೆಸ್ಗೆ ಹಾಕುವ. ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕ್ತಾನ, ಎಲ್ಲ ಮಾಡಿಕೊಟ್ರೆ ಕಾಂಗ್ರೆಸ್ಗೆ ಹಾಕಣ. ಚಂದ್ರಪ್ಪ ಬಸಪ್ಪ ಸಾತ್ನವ್ರು ಸಾಕಿನ ಗೋಕಾಕ್ ಬೆಳಗಾವಿ ಜಿಲ್ಲಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.